ಬಟ್ ಅಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಗೊಳೋ ಗೊಳೋ ಅಂತ ಹತ್ಬಿಟ್ರೆ ಮೇಕಪ್ ಎಲ್ಲ ಹಾಳಾಗೋಗಲ್ಲ. ಅಲ್ಲದೆ ಒಂದು ಕೆಲಸ ಮಾಡ್ಕಂದ್ಯಪ್ಪ ನೀನಂತೂ ಬಾ ಇಲ್ಲಿ ಒಂದು ಕೆಲಸ ಹೇಳ್ತೀನಿ. ಬಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗು, ಅಲ್ಲಿ ಅಡುಗೆ ಮನೆ ಕಾಣಿಸುತ್ತೆ, ಅಲ್ಲಿ ಸಿಂಕಲ್ಲಿ ಪಾತ್ರೆ ಕಾಣಿಸ್ತಿದ್ದ ನೋಡ್ದ? ನೋಡ್ದೆ ಅಂತ ಯಾಕಂತ ಕೇಕ್ ಕೊಡಿತೀಯಾ? ಗಸಗಸೆ ಆ ಪಾತ್ರೆ ಎಲ್ಲ ತಿಕ್ಬಿಡು, ನಾನು ಹೇಳಿರೋ ಟೈಮ್ ಒಳಗೆ ಮುಗಿಸಿದ್ರೆ ನಿಂಗೆ ಗೆದ್ದೆ ಅಂತ, ನಿಂಗೆ ಗೆದ್ಬಿಟ್ರೆ ನನ್ನ ಕಡೆಯಿಂದ ಪ್ರಶಸ್ತಿ ಐತೆ, ಬೇಗ ಮುಗಿಸ್ಕೊಂಬಂದು ಗೆದ್ದೆ ಅಂತ ಹೇಳ್ಬಿಡು ಸಾಕು. ನಾನು ಹೇಳ್ದಂಗೆ ನಿಂಗೊಂದು ಗಿಫ್ಟ್ ವೋಚರ್ ಕೊಡ್ತೀನಿ ಅಂತ ಹೇಳಿದ್ದೆ. ಯಾವುದು ಅಂದರೆ ಟಂಟಡ್ ಆ್ಯಂಡ್ ವಿಮ್, ಮನೆ ಮನೆಯಲ್ಲೂ ತಗೊಂಡೋಗು ಈ ವಿಮ್ಮು. ಎಲ್ಲಿ ಪಾತ್ರೆ ನೋಡ್ತೀಯ ಅಲ್ಲಿ ತಿಕ್ಕು ನಿಮ್ಮ ಅವನು. ಯಾರೋ ಬ್ಲಾಕ್ ಶರ್ಟ್ ಹಾಕಂದ್ ಎಲ್ಲೂ ಅಡ್ಡಾಡ್ಬೇಡಪ್ಪ, ನಿಮ್ ಹುಡುಗಿ ಏನೇನ ಹೇಳ್ತಾಳೆ ಅದು ಏನು ಎತ್ತ ಅಂತ ಎಲ್ಲ ಅವಳ ಕೇಳ್ಕೊಂಬಿಡು. ಯಾಕ ಎಲ್ಲ ಹುಡುಗಿರು ನಿನ್ನೆ ನೋಡ್ತಾರೆ? ನೋಡು ಅರುಣ್, ಎಲ್ಲ ಹುಡುಗಿರು ನಿನ್ನೆ ನೋಡ್ತಾರೆ, ಅವಾಗ ನಿನಗೆ ವಿಡಿಯೋ ಕಾಲಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಅವಾಗ ಎಲ್ಲಿದೆಯಾ ಅರುಣ್ ಅರಿ ದೇರ್ ಅರಿ ದೇರ್ ಅಂತ ಅನ್ಬೇಕಾಗುತ್ತೆ. ಅದಕ್ಕೆ ನೀನು ಬ್ಲಾಕ್ ಶರ್ಟ್ ಹಾಕಬೇಡ, ಅವಳು ಹೇಳ್ದಂಗೆ ಕೇಳ್ಬಿಡು. ಹಾ ಬಾಬಾ, ತರಕಾರಿ ಎಲ್ಲ ಹೆಚ್ಚಾಗ್ಬಿಡ್ತು, ಈ ಬಾಂಡ್ಲಿ ಸೈಡಿಗೆ ಇಟ್ಬಿಟ್ಟು ನಂಗೆ ಗಂಡ ಬರೋಷ್ಟು ಜೊತೆಗೆ ಈ ಪಕ್ಕದ ಮನೆ ಪಂಕಜಗೆ ವಿಡಿಯೋ ತೋರ್ಸೋಕ್ಕಾದ್ರೂ ಒಂದು ಎರಡು ಸ್ಟೆಪ್ ಹಾಕೋಣ. ಅಯ್ಯೋ ಅವ್ರು ಒಂದು ಸ್ಟೆಪ್ ಬರೋಂಗಿಲ್ಲ, ಸುಮ್ಮನೆ ದೇಶದಂಗೆ ಸುತ್ತಾರ್ದಂಗೆ ಸುತ್ತಾರ್ದು ಬಿಡೋಣ. ಏ ಹೋಗತ್ಲಾಗ ಬರೋಂಗಿಲ್ಲ ಅವ್ರ ತಾಯಿ ನಡ. ಹಿಂಗಿದ್ರು ವಯಸ್ಸಾಗ್ಬಿಟ್ಟಿದೆ. ಏ ಸುಳ್ಳು ಹೇಳ್ತೀರಾ, ನಿಮ್ಮನ್ನು ನೋಡ್ತಿದ್ರೆ ಇನ್ನು ಸ್ವೀಟ್ 16 ಅನ್ಸುತ್ತೆ. ನಿಮ್ಮ ಈ ಸೌಂದರ್ಯ ಎಷ್ಟೋ ಹುಡುಗರ ನಿದ್ದೆ ಹಾಳು ಮಾಡೈತೆ. ಇಡೀ ರಾಷ್ಟ್ರಗೆ ನಾನು ಒಂದು ವಿಷಯ ಹೇಳ್ತೀನಿ, ಮೋದಿ ಅವರಿಗೆ ನಮ್ಮ ಇಂಡಿಯಾಗೆ ಮಾರ ಕಿಕ್ಬಾಡಿ, ದಯವಿಟ್ಟು ಹೇಳ್ತೀನಿ. ನಮ್ಮ ನೋಡ್ರಪ್ಪ, ನಮ್ಮ ಸ್ವೀಟ್ 16 ಇದು ಮನವಿ ಕೇಳಿಸ್ಕಂದ್ರಲ್ಲ, ಯಾರು ಕೂಡ ಮಾರಕ್ಕಿಡ್ಬೇಡ್ರಿ, ಟಾಪ್ ಫಿಗರು ಸುಂದರಿಗಳಲ್ಲೇ ಮಹಾನ್ ಸುಂದರಿ, ನೋಡಕ್ಕೆ ಎರಡು ಕಣ್ಗಳು ಸಾಲ್ದು. ಏ ಅಪ್ಪ,